ಮತದಾರರಿಗೆ ತಮ್ಮ ನಾಯಕನ ಬಗ್ಗೆ ತಿಳಿಯೋದಕ್ಕಿರುವಂತ ವಿಶೇಷ ಕಾರ್ಯಕ್ರಮ ಪವರ್ ವಿತ್ ಲೀಡರ್ ಜನಪ್ರತಿನಿಧಿ ಅಭ್ಯರ್ಥಿಗಳ ಅಭಿವೃದ್ಧಿ ಕೆಲಸ ಕ್ಷೇತ್ರದ ಬಗ್ಗೆ ಯೋಜನೆಗಳು ಪ್ರಸ್ತುತ ಕ್ಷೇತ್ರದಲ್ಲಿ ಅಭ್ಯರ್ಥಿ ಮತ್ತು ಅವರ ಪಕ್ಷಕ್ಕಿರೋ ಒಲವು ನಿಲುವುಗಳನ್ನು ತಿಳಿಸುವ ಪ್ರಯತ್ನವನ್ನು ನಿಮ್ಮ ಪವರ್ ಟಿವಿ ಮಾಡುತ್ತಾನೆ ಬಂದಿದೆ ಇದು ಇವತ್ತು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಧೀರಜ್ ಮುನಿರಾಜು ತಮ್ಮ ವ್ಯಾಪ್ತಿಗೆ ಒಳಪಡುವ ಗ್ರಾಮಗಳಲ್ಲಿ ಮತಯಾಚನೆಯನ್ನು ಮಾಡಿದ್ದಾರೆ ನಮ್ಮನ್ನ ಯಾರಾದರೂ ಬಂದ್ರೆ ಈಗ ಧೀರಜ್ ನೀವು ಯಾರಾದರೂ ಬಂದ್ರೆ ಅಕ್ಕ ಅಣ್ಣ ಅಣ್ಣ ಅಂತಾರೆ ನೀವು ಯಾರಾದರೂ ಬಂದ್ರೆ ಅಣ್ಣ ಅಂತಾರೆ ನೀ ಆ ಎಂಎಲ್ಎ ಅಂತಾನ ಏನೋ ಏನು ಬಂದೆ ಆಯ್ತಾ ನಡಿ 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 ಇವರಿಬ್ಬರದ್ದು ಇದೆ ಕತೆ ತಾನೇ ಜೆಡಿಎಸ್ ಜನತ ಮರ್ಯಾದೆ ಕೊಡಲ್ಲ ನಿಮಗೆ ಮರ್ಯಾದೆ ಬೇಕು ಅಂತ ಹೇಳಿದ್ರೆ ದೊಡ್ಡಬಳ್ಳಾಪುರದಲ್ಲಿ ಧೀರಜ್ ಅವರನ್ನ ಗೆಲ್ಸಿ ಜನಗಳಿಗೆ ಮರ್ಯಾದೆ ಕೊಡೋನು ಮತದಾರರಿಗೆ ಮರ್ಯಾದೆ ಕೊಡ ಗೌರವದಿಂದ ಕಾಣೋರು ಮತದಾರರನ್ನ ವಿಶ್ವಾಸದಿಂದ ಕಾಣೋರು ಸೋಮಾರಿಗಳಾಗಿ ಅವರು ವ್ಯವಹಾರ ಮಾಡ್ಕೊಂಡು ಅವರು ಬಿಸ್ನೆಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನು ದೊಡ್ಡಬಳ್ಳಾಪುರಕ್ಕೆ ಅನ್ಯಾಯ ಆಗ್ತಿದೆ ನಿಮಗೆ ವಿಧೇಯತೆಯಿಂದ ಕರೆದ್ರೆ ಏ ಬಾಪ ಇಲ್ಲ ಅಂತ ಕರೆದ್ರೆ ಬರುವಂತವ್ರು ಬೇಕಾ ನಿಮಗೆ ರೋಪ ಹಾಕೋರು ಬೇಕಾ ಅದನ್ನ ಜನಗಳಿಗೆ ತಿಳಿಸ್ಬೇಕು ದೊಡ್ಡಬಳ್ಳಾಪುರ ಜನತೆ ಆ ರೀತಿ ಬದಲಾವಣೆಯನ್ನ ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಅವರು ನಮ್ಮ ತಾಲೂಕಿಗೆ ಕೊಟ್ಟಿರುವಂತಹ ಕೊಡುಗೆಗಳು ಅಪಾರ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಇವತ್ತು ನಿಮ್ಮ ಗ್ರಾಮಕ್ಕೆ ಬಿಎಂಟಿಸಿ ಬಸ್ ಬರುತ್ತೆ ಅಂದ್ರೆ ಅದಕ್ಕೆ ಕಾರಣಕರ್ತರು ಮಾನ್ಯ ಶ್ರೀ ಆರ್ ಅಶೋಕ್ ಸಾಹೇಬರು ಅವರು ಸಾರಿಗೆ ಸಚಿವರಿದ್ದಾಗ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿದ್ದಂತಹ ದೊಡ್ಡಬಳ್ಳಾಪುರ ತಾಲೂಕಿನ ಕಸಬಾ ಹೋಬಳಿಯ ಎಲ್ಲ ಗ್ರಾಮಗಳಿಗೆ ಅವತ್ತು ಬಿಎಂಟಿಸಿ ಬಸ್ನ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿದ್ರು ಅದೇ ರೀತಿಯಲ್ಲಿ ಇವತ್ತು ಎಲ್ಲ ವೃತ್ತರಿಗೆ ಕೇವಲ 72 ಗಂಟೆಯಲ್ಲಿ ನೀವೇನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಕ್ಕೆ ಹೋಗ್ತೀರಾ ಅವತ್ತಿಂದ 72 ಗಂಟೆಯಲ್ಲಿ ನಿಮಗೆ ಪೆನ್ಷನ್ ಬರುತ್ತೆ ನಿಮಗೆ ಪೆನ್ಷನ್ ಬರ್ತಾ ಇದೆ ಅಂದ್ರೆ ಅದು ಕಾರಣಕರ್ತರು ಶ್ರೀಯುತ ಅಶೋಕ್ ಸರ್ ಅವರು ಮುಂಚೆ ಅವರು ನಮ್ಮ ತಾಲೂಕಿಗೆ ಕೊಟ್ಟಿರುವಂತಹ ಕೊಡುಗೆಗಳು ಅಪಾರ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಇವತ್ತು